ಈ ಹಾಡಿನ ಅರ್ಥ ನಮ್ಮ ತಾಣಿ ನನಗೂ ಗೊತ್ತಿಲ್ಲ, ತುರ್ರಾಮ್ ಗೊತ್ತದು. ಎಲ್ರಿಗೂ ನಮಸ್ಕಾರ. ಶರಣು 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 ಶರಣು. ಎಲ್ಲಿ ಶುರು ಮಾಡಬೇಕು, ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಏನು ಕತೆ ನನಗೆ ಅದೇ. 2006 ಯೋಗ ಯೋಗ ಒಂದು ಈ ಯೋಗ ಇನ್ನೊಂದು ನಮ್ಮ ಚಿತ್ರರಂಗಕ್ಕೆ ಒಂದು ಇನ್ನೊಂದು ಒಂಥರ ದೊಡ್ಡ ಯೋಗನ ಅಂತ ಹೇಳ್ಬೋದು. ಈ ಕೃಷ್ಣಪ್ಪನವರು ಇವರು ಸೇರ್ಕೊಂಡು ಮಾಡಿದ್ದ 2006 ಒಂದು ರೀತಿ ನ್ಯೂಮರಾಲಜಿ ಪ್ರಕಾರ 2006 ಆರು ಪ್ಲಸ್ 2 8 2024 ಇದು 8 ಅವ್ರ ಶಾಸ್ತ್ರ ನ್ಯೂಮರಾಲಜಿ ಮೊದಲೇ ಅಂದ್ಕೊಂಡ್ರೆ 18 ವರ್ಷ ಆದಮೇಲೆ ನೀವು ಮತ್ತೆ ಸೇರಿದ್ದಾರೆ. ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ನಿಮ್ಮ ಇಮ್ಮಿಡಿಯೇಟು 29 ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ. ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತೊಗೊಂಡಾಗ ನನಗಿದು ಫಸ್ಟು ಕತೆ ಕೇಳಿದಾಗೆ ನನಗೆ ಭಯ ಆಯಿತು. ಇದ್ರದ್ದು ನಿಮ್ಮದು ಪೂರ್ತಿ ಟ್ರೈಬಲ್ಲಿಂಗ್ ಮಾಡಿದ್ದೀವಿ ಅಂತ. ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ, ಆ ರೋಡ ಈ ರೋಡು ಎಂಥದ್ದು, ಬೆಂಗ್ಳೂರು ಗಿಂಗ್ಳೂರು ಬರೀ ಉಳ್ಕೊಂಡು ಹೋಗಿದ್ದೆ. ಅದು ಕುಸಿತು, ಇದು ಕುಸಿತು, ಹಂಗೋಯ್ತು ಹಿಂಗೋಯ್ತು, ಏನೇನೋ ಎಲ್ಲ ಸುಮಾರು ಜನಗಳು ನಾಪತ್ತೆ ಆದರು, ಊರೇ ನಾಪತ್ತೆ ಆಗ್ಬೋದು, ಮಡಿಕೇರಿಂದು ಅದು ಇನ್ನೂ ಅವನು ಉಳುಕ್ತಾನೆ, ಅವರು ಸ್ವಾಮಿಗಳವ್ರು ಯಾರು ದೇವಸ್ಥಾನದವ್ರು ಯಾರು ಸಿಕ್ಕಿಲ್ಲ ಅಂತ. ಈ ಥರದ್ದು ಎಲ್ಲ ನೋಡಿ ಅದ್ರದ್ದೊಂದು ಒಂದು ರಿಯಲ್ ಎಲಿಮೆಂಟ್ನ ತೊಗೊಂಡು ಇದಕ್ಕೆ ಇದು ಹೇಳಿದ್ರು ನನಗೆ ಬಟ್ರೆ ಇದು ಹೆಂಗಿದು ಭಾಷೆ ಕನ್ವೆ ಆಗುತ್ತೆ ಅಂದರೆ ಕನ್ವೆ ಆಗಬಾರ್ದಿದ್ದು, ಅರ್ಥ ಆದರೆ ಸಾಕಿದ್ವು ಅಂತ ಅಂದರು. ಆ ಒಂದು ಪ್ರಯತ್ನದಲ್ಲಿ ಮಾಡಿದ್ದೀವಿ ನಾವು. ಒಂದು ರೀತಿ ಸಾಹಸನೆ ಅಂತ ಅನ್ನಿಸ್ಬೇಕಿದು, ಯಾಕೆಂತಂದರೆ ಹಂಗೆ ಅಷ್ಟು ಜರ್ನಿ ಮಾಡಿದ್ರು ನನಗೆ. ಮೋಸ್ಟ್ಲಿ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಪವನ್ನು, ನಮ್ಮ ವಿಜಯವ್ರ ಅಸೋಸಿಯೇಟು, ಮಿಕ್ಕದವ್ರು ಎಲ್ಲರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನನ್ನ ಕುಂಡಿನ ಜ್ಞಾಪಕ ಇದೆ. ತಳ್ಳಿ 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 ಅವ್ರು ನನಗೆ ಬರೀ ಬೆಟ್ಟಗಳೇ ಬರೀ ಜಲಪಾತ, ನಾನು ಬಟ್ರೇನು ಗುನ್ನಿಸಿಕೊಂಡಿದ್ದೀರ ಇವಾಗ ಯಾಕೆ ಹಿಂಗೆ ಹಿಂಗಂತ ಬರೀ ಅವೇ. ಆ ಶನಿವಾರ ಸಂತೆ ಮೇಲುಗಡೆ ಅದೆಂಥದೋ ಗೋಪುರ, ಎಂಥ ಗೋಪುರನಪ್ಪ ಅದು. ಅಯ್ಯೋಯ್ಯೋ ರಾಮ್ನೇ ಸುಯ್ಯಂತ ಇಸಿಗಿ ಇದು ಜೀಪು ಗೀಪು ಎಲ್ಲ ಹಿಂಗೆ ಬಂದಿದ್ದಾವೆ, ಇಲ್ಲಿದ್ದ ಜೀಪುಗಳೆಲ್ಲ ಅಲ್ಲೋಗಿ ನಿಂತ್ಕೊಳ್ಳವು. ಇವರು ಯಾವ್ದನ್ನ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಬಟ್ರು ನನಗೆ, ಯಾವ್ದು ಹಿಡ್ಕೊಂಡು ನಿಂತ್ಕೋತೀರಲ್ಲ. ನಿಜವಾಗ್ಲೂ ನನಗೆ ಮುಂಗಾರು ಮಳೆ ಅದು ಹೆಂಗೆ ಮಾಡಿದ್ರು ಅಂತ ಅನಿಸ್ಬಿಡ್ತು. ಆ ಥರದ್ದು ಇದೆಲ್ಲದಕ್ಕಿಂತ ಇನ್ನೂ ಒಂದು ಲೊಕೇಶನ್ ಅಂತಂದರೆ ಅದು ಬಾಂಬೆಗೆ ಕರ್ಕೊಂಡು ಹೋಗಿದ್ದು ಅದು ಎಂಥದ್ದು ಅದು ಕೃಷ್ಣಪ್ಪನವರು ಸೆಟ್ ಹಾಕಿದ್ದು ಅಂದ್ಕೊಂಡ್ರು ಅದನ್ನ ಕೋಟೆನಾ ಮುರುಡು ಜಂಜೀರ ಮುರುಡ್ ಅದು ಬೇಗ ಬಿಡ್ಬೇಡ್ರಿ ಕಣ್ರಿ ಹೋಗ್ರಿ ಇಟ್ಕೊಳ್ರಿ ಅದನ್ನ ನೋಡಿದ ತಕ್ಷಣ ಸರ್ ನಿಜವಲ್ಲ ಅದು ಅದು ಕೋಟೆ ಅದು ಅದು ಶಿವಾಜಿನೂ ಗೆದ್ದಿಲ್ಲ ಅಂತ ಹೇಳ್ತಾರೆ ಅದನ್ನ ಏನೇನೋ ಹೇಳ್ತಾರೆ ಅವರು. ಅದು ಬೆಳಿಗ್ಗೆ ಒಂದು ಮುಕ್ಕಲ್ಲಿ ನೀರು ಬಂದಿರ್ತದೆ, ಸಾಯಂಕಾಲ 2:30 ಆದ ತಕ್ಷಣ ನೀರೆಲ್ಲ ವಾಪಸ್ ಹೋಗಿರ್ತದೆ. ಆ ಮೊದಲನೇ ದಿನ ಹೋದ್ವಿ ನಾವು, ಹೋದರೆ ನಮಗಿದು ಒಳಿಕ್ ಹೆಂಗೆ ಹೋಗೋದು ಅಂತ ನಮಗೆ ಈ ಪ್ರಶ್ನೆ, ಒಳಿಕ್ ಹೋಗಕ್ಕಾಗತ್ತಾ ಇಲ್ವಾ ಅಂತ. ಅಂದರೆ ಇವರು ವಿತಾಪಿ ಅಂತ ಒಬ್ರು ಅವರೇ, ಅದ್ರ ಮುಂದೆ ಹಿಂಗೆ ಹಿಂಗೆ ಆಗ್ತಿದ್ದೀವಿ ಹಿಂಗೆ ಈ ಮನ್ಸ ಬೆಟ್ಟ ತಳ್ಳಿಬಿಡ್ತೀನಿ ರೀ ಕ್ವಾಂಟೆನ್ ಅಂದ್ಬಿಟ್ಟು ಹಿಂಗೆ ತಳ್ಳಕ್ಕೆ ಹೋಗಿ ಹಿಂಗೆ ಮಗಿಸ್ಕೊಂಬಿಡೋದಾ ಹಿಂಗೆ ತಿರುಗಿ ಹೇಳಕ್ಕೆ ಯಾಕಪ್ಪ ಸುಮ್ಮನೆ ಕುತ್ಕೊಂತಾರೆ ಎಷ್ಟೊತ್ತು ಕಾಯೋದು ಅಂತ. ಈ ಥರದ್ದಾಗಿ ಏನೇನೋ ಅಂತಾರದು ಒಂದು 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 ಬೇರೆ ಥರದ್ದು ಒಂದು ಒಂದು ಪ್ರಯತ್ನ ಮಾಡಿದ್ರು. ಅದು ಕಥೆನೂ ಅದೇ ರೀತಿ ಅಂದ್ರೆ ನಿಮಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ. ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ. ಆ ಒಂದು ಪ್ರಶ್ನೆ ನೀವು ಮನದ ಕಡಲು ಅದಕ್ಕೆ ಕಡಲು ಅಂತ ಅದು ಸುಂದರವೂ ಹೌದು ರೌದ್ರತೆಯೂ ಹೌದು ಅದಕ್ಕೊಂದು ಪ್ರಾಯ ಇದೆ ಅದಕ್ಕೊಂದು ವಯಸ್ಸಾಗಿದೆ ಅದಕ್ಕೆ ಹೌದು ಸಂಜೆ ಆಗುತ್ತೆ ಬೆಳಗಾಗುತ್ತೆ ಮತ್ತು ಹೊಸತನದ ಪಡ್ತಾ ಇರ್ತದೆ ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ. ಈ ಆ ಥರದವೆಲ್ಲನೂ ತುಂಬ ಕಾಣುತ್ತೆ ಇದರಲ್ಲಿ ಇದರಲ್ಲಿ ನೀವು ನೋಡಿದಂಗೆ ಸಂತೋಷ ಮತ್ತು ರಾಶಿಕ ಅಂಜಲಿ ಐ ಸುಮಕ್ಕು 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 1989 ನಾನು ಸಿರಿಸಂಪಿಗೆ ಅಂತ ಒಂದು ನಾಟಕ ಮಾಡಿದೆ ಸಿರಿಸಂಪಿಗೆ ಅಂತ ಅದು ಭೂಪಾಲಲ್ಲಿ ಶೋ ಇತ್ತು. ಆ ಶೋ ಮಾಡೋಕ್ಕೆ ನಾನು ರಂಗಾಣಕ್ಕೆ ಎಂಟ್ರಿ ಮಾಡಿದ್ದೆ ಜೈತಿರ್ ಜೋಶಿ ಅಂತ ಡೈರೆಕ್ಟ್ರು ಹೋಗಿದ್ದೆ. ಆವಾಗ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರು ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ ನಂದಿತಾ ಮತ್ತು ಶಶಿ ಲವ್ ಮಾಡ್ತಿದ್ರು ಅವರು ಒಬ್ಬರೊಬ್ಬರು ಕಾಳಾಕೋತಿದ್ರು.
ವಿಶ್ವವೇಗ ಇಂಗ್ಲಿಷ್ ನ್ಯೂಸ್ ಕಮಿಂಗ್ ಸೂನ್ ಯೋರ್ ಚಾನಲ್ ಯೋರ್ ವಾಯ್ಸ್ ಯೋರ್ ಟ್ರಸ್ಟ್.